ಎಲ್ಲ ವೀಕ್ಷಕ ಬಾಂಧವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು 2021 ಮತ್ತು 22ನೇ ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ನೀವು ಸ್ವಂತ ಉದ್ಯೋಗ ಮಾಡಬೇಕಪ್ಪ ಅಂದರೆ ಲೋನ್ ಕೊಡ್ತಾರೆ, ಮತ್ತು ಮಹಿಳಾ ಸಂಘದವರಿಗೆ ಲೋನ್ ಕೊಡ್ತಾರೆ, ಅಥವಾ ನೀವು ಸ್ವಂತ ಗಾಡಿಯನ್ನು ಟೂರಿಸ್ಟ್ ವೆಹಿಕಲ್ ತೊಗೋಬೇಕಪ್ಪ ಅಂದರೆ ಅದಕ್ಕೆ ಲೋನ್ ಕೊಡ್ತಾರೆ, ಇಲ್ಲ ನಿಮ್ಮ ಗೂಡ್ಸ್ ಗಾಡಿ ತೊಗೋಬೇಕಾ ಅದಕ್ಕೆ ಲೋನ್ ಕೊಡ್ತಾರೆ, ಇಲ್ಲ ನೀವು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾ ಅದಕ್ಕೆ ಲೋನ್ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ವಿವಿಧ ಯೋಜನೆಗಳನ್ನು 2021 ಮತ್ತು 22ನೇ ಸಾಲಿಗೆ ಕರೆದಿದ್ದಾರೆ. ಅವು ಒಂದೊಂದಾಗಿ ನಾವು ಯಾವ್ಯಾವ ಸ್ಕೀಮನ್ನು ಕರೆದಿದ್ದಾರೆ, ಅದಕ್ಕೆ ಯಾವ ರೀತಿ ಫೆಸಿಲಿಟೀಸ್ ಇದ್ದಾವೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅದರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಮೊದಲೇ ಇದು ಸ್ವಯಂ ಉದ್ಯೋಗ ಯೋಜನೆ, ನೇರ ಸಾಲ ಯೋಜನೆ. ಹಣ್ಣು, ಹಂಪಲು, ಮೀನು, ಮಾಂಸ, ಕುರಿ, ಹಂದಿ, ಮೊಲ, ಹಸು ಸಾಗಾಣಿಕೆ, ಮಳಿಗೆ ಅಥವಾ ತಳ್ಳುಗಾಡಿ ದುಡಿಮೆ ಇತ್ಯಾದಿ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಘಟಕ ವೆಚ್ಚ 50,000 ರೂಪಾಯಿ ಅನ್ನು ಅವರು ಸಹಾಯಧನವನ್ನು ಕೊಡ್ತಾರೆ. 50,000 ರೂಪಾಯಿನ ಅದರಲ್ಲಿ 25,000 ರೂಪಾಯಿ ಸಬ್ಸಿಡಿ ಇರುತ್ತೆ, 25,000 ರೂಪಾಯಿನ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ISB ಅಂತ. ಇದರಲ್ಲಿ ನಿಮ್ಮ ಘಟಕದ ವೆಚ್ಚ 1,00,000 ರೂಪಾಯಿ ಇತ್ತಪ್ಪ ಅಂದರೆ ಘಟಕದ ಅವರು ಸಹಾಯಧನ ಎಷ್ಟು ಕೊಡ್ತಾರೆ ಅಂದರೆ ಸಹಾಯದ ಘಟಕದ ವೆಚ್ಚದ 50% ಕೊಡ್ತಾರೆ, ಇಲ್ಲಪ್ಪ ಅಂದರೆ ಗರಿಷ್ಠ ರೂ 35,000 ರೂಪಾಯಿನ ಕೊಡ್ತಾರೆ. ನಿಮ್ಮ ಘಟಕದ ವೆಚ್ಚ 1,00,000 ರೂಪಾಯಿ ಇಂದ 5,00,000 ರೂಪಾಯಿ ಒಳಗಿದ್ದರೆ ಘಟಕದ ವೆಚ್ಚದ 70% ಸಹಾಯಧನ ಮಾಡ್ತಾರೆ, ಅಥವಾ ಗರಿಷ್ಠ 3,50,000 ರೂಪಾಯಿ ಸಹಾಯಧನವನ್ನು ಮಾಡ್ತಾರೆ. ಅಂದರೆ ನೀವು ಮರುಪಾವತಿ ಮಾಡಬೇಕಾಗಿದ್ದು 5,00,000 ರೂಪಾಯಿ ನೀವು ಲೋನನ್ನು ಪರ್ಚೇಸ್ ಮಾಡಿದರೆ ತೊಗೊಂಡ್ರೆ ನೀವು ಮರುಪಾವತಿ ಮಾಡಬೇಕಾಗಿದ್ದು 1,50,000 ರೂಪಾಯಿ ಮಾತ್ರ ಆಗುತ್ತೆ. ಅದೇ ನಿಮ್ಮದು ಘಟಕ ವೆಚ್ಚ 5,00,000 ರೂಪಾಯಿಂದ 10,00,000 ರೂಪಾಯಿ ಆದಲ್ಲಿ ಘಟಕದ ವೆಚ್ಚದ 60% ಮಾಡ್ತಾರೆ, ಅಥವಾ ಮ್ಯಾಕ್ಸಿಮಮ್ 5,00,000 ರೂಪಾಯಿ ಮಾಡ್ತಾರೆ. ಘಟಕದ ವೆಚ್ಚ 10,00,000 ರೂಪಾಯಿಂದ 20,00,000 ರೂಪಾಯಿ ಆದಲ್ಲಿ ಘಟಕದ ವೆಚ್ಚದ 50% ಅವರು ಸಹಾಯಧನ ಕೊಡ್ತಾರೆ, ಅಥವಾ ಗರಿಷ್ಠ 5 ಲ್ಯಾಕ್ ಅಲ್ಲಿ ಮಟ್ಟ ಅವರು ಸಹಾಯಧನವನ್ನು ಕೊಡ್ತಾರೆ. ಉಳಿದಿದ್ದ ಅಮೌಂಟನ್ನು ನೀವು ಮತ್ತೆ ಮರುಪಾವತಿ ಬ್ಯಾಂಕಿಗೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರವಾಸಿ ಟ್ಯಾಕ್ಸಿ ಹಾಗೂ ಸರಕು ಸಾಗಾಣಿಕೆ ವಾಹನ ಖರೀದಿ. ಸರಕು ಸಾಗಾಣಿಕೆ ವಾಹನ ಒದಗಿಸಲಾಗುವುದು, ಅದಕ್ಕಾಗಿ 50%-60% ಅಥವಾ ಗರಿಷ್ಠ 5,00,000 ರೂಗಳವರೆಗೆ ಸಹಾಯಧನ ನೀಡಲಾಗುವುದು. ವಾಹನದ ಬಾಕಿ ಮೊತ್ತವನ್ನು ಬ್ಯಾಂಕು ಅಥವಾ ಇತರೆ ಹಣಕಾಸು ಸಂಸ್ಥೆಗಳು ಭರಿಸುವುದು. ಮೈಕ್ರೋ ಕ್ರೆಡಿಟ್ ಕಿರುಸಾಲ ಯೋಜನೆ ಗ್ರಾಮೀಣ ಅರೆನಗರ ಮತ್ತು ನಗರ ಪ್ರದೇಶಗಳಲ್ಲಿನ ಮಹಿಳಾ ಸ್ವಸಹಾಯ ಸಂಘದ ಮುಖಾಂತರ ಸದಸ್ಯರುಗಳಿಗೆ ನಿಗಮದಿಂದ ನೇರ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಮಹಿಳಾ ಸ್ವಸಹಾಯ ಸಂಘದವರು ಅವರಿಗೆ 15,000 ರೂಪಾಯಿ ಘಟಕ ವೆಚ್ಚವನ್ನು ಕೊಡ್ತಾರೆ, ಸಹಾಯಧನ 10,000 ರೂಪಾಯಿ ಇರ್ತೈತಿ, ಆಮೇಲೆ ಬೀಜಧನ ಸಾಲ ಮರುಪಾವತಿ ಮಾಡಬೇಕಾಗಿದ್ದು ಅವರು ಮತ್ತು 5,000 ರೂಪಾಯಿನ ಮರುಪಾವತಿ ಮಾಡಬೇಕಾಗಿತ್ತೆ. ನೆಕ್ಸ್ಟ್ ಭೂ ಒಡೆತನ ಯೋಜನೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ತಮ್ಮ ವಾಸಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿಗೆ ಯೋಗ್ಯವಾದ 2 ಎಕರೆ ಕುಸ್ಕಿ ಅಥವಾ 1 ಎಕರೆ ತರಿ ಜಮೀನು ಖರೀದಿಸಲು ಸಹಾಯಧನ ಮತ್ತು ಸಾಲ ನೀಡಲಾಗುವುದು. ನಿಮ್ಮ ಮಹಿಳಾ ಕಾರ್ಮಿಕರು ಕೃಷಿ ಕಾರ್ಮಿಕರಾಗಿದ್ದು ಅವರು ಮನೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಏನಾದರೂ ಅವರು ಕೃಷಿಗೆ ಕೆಲಸ ಮಾಡಲಿಕ್ಕೆ ಕೃಷಿಯನ್ನು ಭೂಮಿ ಖರೀದಿ ಮಾಡಬೇಕು ಅಂತ ಏನಾದರೂ ಇತ್ತಪ್ಪ ಅಂದರೆ ಅವರಿಗೆ 15,00,000 ರೂಪಾಯಿಯಿಂದ 20,00,000 ರೂಪಾಯಿ ಮಟ್ಟ ಅದನ್ನು ಸಾಲ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ. ಅದರೊಳಗೆ 50% ಸಹಾಯಧನವನ್ನು ಸರ್ಕಾರದವರು ಮಾಡ್ತಾರೆ, ಆಮೇಲೆ 50% ಸಬ್ಸಿಡಿ ಇರುತ್ತೆ, ಅದು 50% ಸಾಲವನ್ನು ಅವರು ಮರುಪಾವತಿ ಮಾಡಬೇಕಾಗುತ್ತೆ. ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ, ಅದಕ್ಕೆ ಅಲ್ಲಿ ನೀವು ಹೋಗಿ ಭೇಟಿ ಆಗಬೇಕು. ಅದಕ್ಕೆ ಫೋನ್ ನಂಬರ್ ಏನಪ್ಪ ಅಂದರೆ 00080-2322-1320 ಅಥವಾ 29551320. ಇದು ಬೆಂಗಳೂರು ಫೋನ್ ನಂಬರ್, ಇದು ಹೆಡ್ ಆಫೀಸಿದ್ದು. ಇವ್ರಿಗೆ ಕಾಂಟ್ಯಾಕ್ಟ್ ನಡೆಯುತ್ತೆ, ಇಲ್ಲಪ್ಪ ಅಂದರೆ ನಿಮ್ಮ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದರೂ ಅದರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾರೆ.
ಇದು ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಬೇಕಂದ್ರೆ KSSKDC.car.nic.in ಅಂತ ಟೈಪ್ ಮಾಡಬೇಕು. ಅದರಲ್ಲಿ ನಿಮಗೆ ವಿವರವಾದ ಮಾಹಿತಿ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಡೇಟು 5/8/2021, ನೆಕ್ಸ್ಟ್ ಮಂತ್ 20/9/2023 ಇದು ಇರುತ್ತೆ. ಇದು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ 5/8/2021 ನಾಲ್ಕನೇ ಪೇಜ್ನಲ್ಲಿ ಧಾರವಾಡ ಎಡಿಷನ್, ಹುಬ್ಬಳ್ಳಿ ಧಾರವಾಡ ಎಡಿಷನಲ್ಲಿ ಕೊಟ್ಟಿದ್ದರು. ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಬೇಕಂದ್ರೆ www.google.com ಹೋಗಿ ಅಲ್ಲಿ KSSKDC.nic.in ಅಂತ ಟೈಪ್ ಮಾಡಿದಲ್ಲಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಸರ್ಚ್ ಆಗಿದ್ದಂಥ ಒಂದು ಇನ್ಫಾರ್ಮೇಷನ್ ತೋರಿಸುತ್ತೆ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಅದು ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಅದು ಆಮೇಲೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತಿದೆ. ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಪ್ರೆಸ್ ಮಾಡಿದಲ್ಲಿ ಅದನ್ನು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಡಿಪಾರ್ಟ್ಮೆಂಟಿಗೆ ಹೋಗಿ ಮಾಹಿತಿಯನ್ನು ಪಡೆಯಬಹುದು. ಈ ಥರ ನಾವು ಬೇರೆ ಬೇರೆ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಸನ್ನು ನಮ್ಮ ಚಾನಲಲ್ಲಿ ಬಿಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಜನರಲ್ಲಿ ಶೇರ್ ಮಾಡಿ. ನಿಮ್ಗೆ ಮತ್ತೆ ಬೇರೆ ಯಾವುದಾದ್ರೂ ವಿಡಿಯೋ ಏನಾದರೂ ಬೇಕಾಗಿತ್ತಪ್ಪ ಅಂದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಲ್ಲಿ ಹಾಕಿರಿ ಅಂತ ಹೇಳ್ತಾ, ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ.